ಸದ್ಯ ಕರ್ನಾಟಕದಲ್ಲಿ ಮೂರನೇ ಅಲೆ ಆರಂಭವಾಗಿರುವಂತಹ ಸುದ್ದಿ ಸಿಗ್ತಾ ಇದ್ದಂತೆ ತಜ್ಞರು ಇವತ್ತು ಎಚ್ಚರಿಕೆಯನ್ನ ಕೊಡ್ತಾ ಇದ್ದಂತೆ ಸರ್ಕಾರ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಲು ಮುಂದಾಗಿದೆ. ಎಸ್, ಆಗಸ್ಟ್ 15 ಸ್ವತಂತ್ರ ದಿನಾಚರಣೆ ಬಳಿಕ ಕರ್ನಾಟಕದಲ್ಲಿ ಜಾರಿ ಆಗಲಿದೆ ಟಫ್ ರೂಲ್ಸ್. ಸರ್ಕಾರದಿಂದಲೇ ಸಿಗ್ತಾ ಇರುವಂತಹ ಮಾಹಿತಿಯ ಪ್ರಕಾರ ರಾಜ್ಯದಲ್ಲಿ ಆಗಸ್ಟ್ 15 ರ ಬಳಿಕ ರಾಜ್ಯ ಕಂಪ್ಲೀಟ್ ಆಗಿ ಮತ್ತೆ ಲಾಕ್ಡೌನ್ ಆಗುತ್ತಾ ಎಂಬ ಪ್ರಶ್ನೆ ಇದೀಗ ಶುರುವಾಗಿದೆ. ಕಳೆದ ವರ್ಷ ಮಾರ್ಚ್ ತಿಂಗಳಿನಲ್ಲಿ ದೇಶದಲ್ಲಿ ಕೊರೋನಾ ವೈರಸ್ ಪತ್ತೆ ಆಗುತ್ತಿದ್ದಂತೆ ಇಡೀ ಭಾರತವೇ ಕಂಪ್ಲೀಟ್ ಆಗಿ ಲಾಕ್ ಆಗಿತ್ತು. ಇದಾದ ಬಳಿಕ ಹಂತ ಹಂತವಾಗಿ ಅನ್ಲಾಕ್ ಮಾಡಲಾಗಿತ್ತು. ಅನ್ಲಾಕ್ ಮಾಡ್ತಾ ಇದ್ದಂತೆ ಜನರು ಕೊರೋನಾ ಹೋಗೆ ಬಿಡುತ್ತು ಎಂಬ ರೇಂಜಿನಲ್ಲಿ ಕೋವಿಡ್ ರೂಲ್ಸ್ ಅನ್ನ ಮರೆತೆ ಬಿಟ್ಟು ಮದುವೆ ಕಾರ್ಯಕ್ರಮಗಳು, ರಾಜಕೀಯ ಸಭೆ ಸಮಾರಂಭಗಳು, ಜಾತ್ರೆ ಇನ್ನಿತರ ಕಾರ್ಯಕ್ರಮಗಳಲ್ಲಿ ಜನ ಗುಂಪುಗೂಡಿ ಕೊರೋನಾವನ್ನ ಹೆಚ್ಚಿಸಿದ್ದರು. ಅದೇ ಮಾದರಿಯಲ್ಲಿ ಮತ್ತೆ ಮೂರನೇ ಅಲೆ. ಹೌದು, ಎರಡನೇ ಅಲೆ ಮುಗಿದ ನಂತರ ಇದೀಗ ಕೊರೋನಾ ಮೂರನೇ ಅಲೆಯಲ್ಲಿ ತಲೆ ಎತ್ತು ನಿಂತಿದೆ. ಮತ್ತೆ ರಾಜ್ಯಕ್ಕೆ ಆಘಾತ ಕೊಡ್ತಾ ಇರುವ ಸೂಚನೆ ಸಿಗ್ತಾ ಇದ್ದಂತೆ ರಾಜ್ಯಕ್ಕೆ ಮತ್ತೆ ಲಾಕ್ ಬೀಗ ಹಾಕೋಕೆ ಸರ್ಕಾರ ಪ್ಲಾನ್ ಮಾಡಿಕೊಂಡಿದೆ. ಎಸ್, ಕರ್ನಾಟಕದಲ್ಲಿ ಮೂರನೇ ಅಲೆ ಶುರುವಾಗಿರುವ ಸೂಚನೆ ಸಿಗ್ತಾ ಇದ್ದಂತೆ ಸರ್ಕಾರಕ್ಕೆ ಎಚ್ಚರಿಕೆ ಬರ್ತಾ ಇದ್ದಂತೆ ರಾಜ್ಯಕ್ಕೆ ಮತ್ತೊಮ್ಮೆ ಬೀಗ ಹಾಕೋಕೆ ಸರ್ಕಾರ ಚಿಂತನೆ ನಡೆಸಿದೆ. ಆಗಸ್ಟ್ 15 ರ ಬಳಿಕ ಕರ್ನಾಟಕದಲ್ಲಿ ಲಾಕ್ಡೌನ್ ಮಾಡುತ್ತಾರ ಎಂಬ ಪ್ರಶ್ನೆ ಶುರುವಾಗಿದೆ. ಸದ್ಯಕ್ಕೆ ಆರ್ ಅಶೋಕ್ ಅವರು ಕೊಟ್ಟಿರುವ ಹೇಳಿಕೆಯ ಪ್ರಕಾರ ಕರ್ನಾಟಕದಲ್ಲಿ ಆಗಸ್ಟ್ 15 ರ ಬಳಿಕ ರಾಜ್ಯ ಮತ್ತೆ ಟಫ್ ರೂಲ್ಸ್ ಗಳ ಜೊತೆಗೆ ಲಾಕ್ಡೌನ್ ಆಗುವುದು ಬಹುತೇಕ ಖಚಿತ ಎಂದು ಮಾಹಿತಿಗಳಿಂದ ತಿಳಿದು ಬರ್ತಾ ಇದೆ. ಆರ್ ಅಶೋಕ್ ರವರು ಕೊಟ್ಟಿರುವಂತಹ ಒಂದೇ ಒಂದು ಸುಳಿವು ಈಗ ರಾಜ್ಯಕ್ಕೆ ಮತ್ತೆ ಲಾಕ್ಡೌನ್ ಶಾಕ್ ತಟ್ಟಲಿದೆ ಎಂದು ಹೇಳಲಾಗ್ತಾ ಇದೆ. ಈ ಬಾರಿ ಆಗಸ್ಟ್ 15 ಭಾನುವಾರ ಸ್ವತಂತ್ರ ದಿನಾಚರಣೆ ಬಂದಿದ್ದು ಈ ಒಂದು ದಿನ ಸ್ವತಂತ್ರವಾಗಿ ಈ ಒಂದು ದಿನವನ್ನ ಆಚರಣೆ ಮಾಡಲೆಂದು ವೀಕೆಂಡ್ ಕರ್ಫ್ಯೂನಿಂದ ಕೂಡ ಸರ್ಕಾರ ಮುಕ್ತಿ ಮಾಡಿದ್ದು. ಇದೆಲ್ಲ ಮುಗಿದ ನಂತರ, ಅಂದರೆ ಆಗಸ್ಟ್ 15 ಮುಗಿದ ನಂತರ ರಾಜ್ಯದಲ್ಲಿ ಬಹುತೇಕವಾಗಿ ಟಫ್ ರೂಲ್ಸ್ ಜೊತೆಗೆ ಇಡೀ ಕರ್ನಾಟಕ ಮತ್ತೊಮ್ಮೆ ಲಾಕ್ಡೌನ್ ಆಗುವುದು ಪಕ್ಕ. ಈಗಾಗಲೇ ಬೆಂಗಳೂರು ಸೇರಿದಂತೆ ಹಲವೆಡೆ ಅಪಾರ್ಟ್ಮೆಂಟ್ಸ್ ಗಳನ್ನ ಸೀಲ್ ಡೌನ್ ಮಾಡಲಾಗಿದೆ.